ಮಿತ್ರರೇ ಪರಿಚಯ ಟಿವಿಗೆ ಸ್ವಾಗತ ಈ ಮುಂದೆ ನಾನು ನಿಮಗೆ ಹಲವಾರು ವಿಡಿಯೋಗಳನ್ನು ಕಳಿಸಿದ್ದೇನೆ ನೀವು ನೋಡಿರಬಹುದು ಅದೇ ರೀತಿ ಈ ದಿನ ಒಂದು ನಾನು ಮಾವಿನ ಮರದ ಬಗ್ಗೆ ಅದರ ಕಸಿ ಕಟ್ಟುವ ಬಗ್ಗೆ ಮತ್ತು ಮಾವಿನ ಮರವನ್ನು ಹೇಗೆ ಕಸಿ ಕಟ್ಟಬಹುದು ಅಂತ ಹೇಳಿ ಇಗಳಿ ನಾನು ತೋರಿಸಿದ್ದೇನೆ ಇದು ನಿಮಗೆ ಈ ಸಲ ಕಸಿ ಕಟ್ಟುವಂತ ಮಾವಿನ ಗಿಡ ಸಾಮಾನ್ಯವಾಗಿ ಕೆಲವು ಮರಗಳು ಮಾವಿನ ಮರಗಳು ಅದರಲ್ಲಿ ಕಾಯಿ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಕಾಯಿ ಆಗ್ತಾ ಅಷ್ಟೇ ಅದನ್ನ ನಾವು ಯಾವ ರೀತಿ ನಾವು ಪುನಶ್ಚೇತನಗೊಳಿಸಿ ಹೊಸ ಒಂದು ಕಸಿ ಮಾವಿನ ಗಿಡವನ್ನು ಮಾಡಬಹುದೆಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ ನೋಡಿ ನೋಡಿ ಮಿತ್ರರೇ ಇದು ಸುಮಾರು ಒಂದು 10 25 ವರ್ಷದ ಹಳೆಯ ಒಂದು ಮಾವಿನ ಮರ ಇದರಲ್ಲಿ ಅಷ್ಟೇನು ಮಾವಿನ ಕಾಯಿ ಹಿಡಿತಾ ಇಲ್ಲ ಇತ್ತು ಇದನ್ನ ನಾನು ಈಗ ನೋಡಿ ಕಡಿದಿದ್ದೇನೆ ತುದಿಯಿಂದ ಕಡಿದಿದ್ದೇನೆ ಕರ್ದು ಈಗ ನೋಡಿ ಇಲ್ಲಿ ಗೆಲ್ಲು ಬಿದ್ದ ಗೆಲ್ಲನ್ನು ನೀವು ನೋಡ್ತಾ ಇರಬಹುದು ಇದು ಇದು ಈಗ ಕರ್ದಂತ ಒಂದು ಮಾವಿನ ಮರ ಇದನ್ನ ಈಗ ಇದಕ್ಕೆ ಕಸಿ ಕಟ್ತೇನೆ ಕಸಿ ಕಟ್ಲಿಕ್ಕೆ ಇದು ಮುಂದೆ ಚಿಗಿರಬೇಕು ಇದನ್ನ ಈಗ ಒಂದು 1 ತಿಂಗಳಲ್ಲಿ ಚಿಗಿರುತ್ತದೆ ಚಿಗಿರಿದಾಗ ಇದರಲ್ಲಿ ಎಲ್ಲಾ ಗೆಲ್ಲಿಗೂ ಒಂದೊಂದು ರೀತಿಯ ಮಾವಿನ ಕಾಯನ್ನು ಕಾಯಿಯ ತುದಿಯನ್ನು ತಂದು ನಾನು ಕಸಿ ಕಟ್ತೇನೆ ಮಿತ್ರರೇ ಈ ರೀತಿಯ ಒಂದು ಹಳೆ ಮರ ನನ್ನಲ್ಲಿತ್ತು ಸುಮಾರು ಒಂದು 10 35 ವರ್ಷದ ಹಳೆ ಮರ ನನ್ನಲ್ಲಿ ನಾನು ಈ ರೀತಿ ಕಸಿ ಕಟ್ಟಿದ್ದೇನೆ ಅದರಲ್ಲಿ 14 ವೆರೈಟಿ ಮಾವಿನ ಹಣ್ಣು ಮಾವಿನ ಕಾಯಿಗಳು ಆಗ್ತಿತ್ತು ಅದು ಯಾವುದೆಂದರೆ ಈ ಹಲವಾರು ಉಪ್ಪಿನಕಾಯಿ ಇದ್ದು ಅಪ್ಪಿಮಿಡಿ ಅದೇ ರೀತಿ ಮಲ್ಲಿಕ ಅದೇ ರೀತಿ ಸುಮಾರು ಹಲವಾರು ಈ ಕಾಡು ತಳಿ ಒಳ್ಳೆ ಮಾವಿನ ಕಾಯಿ ಇತ್ತು ಅಂತ ಒಟ್ಟು 16 14 ಮಾವಿನ ಕಾಯಿ ಒಂದೇ ಮರದಲ್ಲಿ ಆಗ್ತಿತ್ತು ಅಂತ ಒಂದು ಮರ ಇತ್ತು ನನ್ನಲ್ಲಿ ನನಗೆ ಅದು ಬೇಸರ ಸಂಗತಿ ಅಂದ್ರೆ ಅದು ಕಳೆದ ವರ್ಷ ಒಂದು ಸಿಡಿಲು ಬಂದು ಆ ಮರವೇ ಸತ್ತೋಯ್ತು ಅದಕ್ಕೆ ಬೇಕಾಗಿ ನಾನು ಈಗ ಇಲ್ಲಿ ಪುನಃ ಒಂದು ಮರದ ಗೆಲ್ಲನ್ನು ಕಡಿದು ಈಗ ಇದಕ್ಕೆ ಒಂದು ಕಸಿ ಕಟ್ಟು ಅಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ಇದು ನೋಡಿ ಇನ್ನು ಮೇಲೆ ಚಿಗಿರುತ್ತದೆ ಚಿಗಿರಿದಾಗ ಒಂದು 10 15 ವೆರೈಟಿಯನ್ನು ಈ ಮರಕ್ಕೆ ನಾನು ತುದಿಯನ್ನು ತಂದು ಕಟ್ಟುತ್ತೇನೆ ಅದು ಮುಂದೆ ಬೆಳೆದು ಒಂದು ಒಳ್ಳೆ ಮಾವಿನ ಫಸಲು ಕೊಡುವಂತ ಮಾವಿನ ಗಿಡ ಆಗ್ತದೆ ಇದೇ ರೀತಿ ನೀವು ಕೂಡ ಮಾಡಬಹುದು ಹಳೆ ಮರ ಈ ರೀತಿಯಲ್ಲಿ ನಿಮ್ಮದು ಇದ್ದರೆ ಅದನ್ನು ತುದಿ ಕಡಿದು ಅದಕ್ಕೆ ಪುನಶ್ಚೇತನ ಅಂದರೆ ಅದು ಚಿಗಿರುತ್ತದೆ ಆ ಚಿಗಿರಿದಕ್ಕೆ ಪುನಃ ನಾವು ನಮಗೆ ಯಾವ ವೆರೈಟಿ ಬೇಕು ಅದನ್ನು ತಂದು ಕಟ್ಟಿದಾಗ ನಮಗೆ ಅಂದರೆ ಇಲ್ಲೇ ಬಾಕಿ ಎಲ್ಲ ನಾವು 4 ವರ್ಷ ಕಾಯಬೇಕು ಒಂದೇ ವರ್ಷದಲ್ಲಿ ಅದರಲ್ಲಿ ಮಾವಿನ ಕಾಯಿ ಬಿಟ್ಟು ಫಸಲು ಬಿಡಲು ಪ್ರಾರಂಭಿಸುತ್ತದೆ ಇಂಥ ಕೆಲಸವನ್ನು ನೀವು ಮಾಡಬಹುದು ನಿಮ್ಮಲ್ಲಿ ಹಳೆ ಮರ ಇದ್ದರೆ ಅದನ್ನು ಕಡಿದು ಅದಕ್ಕೆ ತುದಿಗೆ ಬೇರೆ ಕಸಿಕಡ್ಡಿಯನ್ನು ತಂದು ಕಟ್ಟಿದರೆ ಅದು ನಾವು ಯಾವ ಕಸಿಕಡ್ಡಿ ಕಟ್ಟಿದ್ದೇವೆ ಅದೇ ಮಾವಿನ ಕಾಯಿ ಆಗ್ತದೆ ಆ ಕೆಲಸವನ್ನು ನೀವು ಮಾಡಬಹುದು ಇದು ಈ ರೀತಿ ಈಗ ತುದಿ ಕಡಿದಿದ್ದೇನೆ ಅಂದರೆ ಇದನ್ನು ಇನ್ನು ಕಸಿ ಕಟ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಕಸಿ ಕಟ್ಟೋದು ಅಂತೇಳಿ ನಿಮಗೆ ಸಂಪೂರ್ಣವಾಗಿ ವಿವರವನ್ನು ತಿಳಿಸ್ತೇನೆ ಇದು ಈ ಮರಕ್ಕೆ ಯಾಕೆ ಕಸಿ ಕಟ್ತೇನೆ ಅಂದರೆ ಇದು ತೋರದ ಮರ ಅಂದರೆ ಬಾಕಿ ನೀವು ಸಣ್ಣ ಗಿಡ ನೆಟ್ಟರೆ ನಿಮಗೆ 4-5 ವರ್ಷ ಆಗ್ಬೋದು ಅದೇ ರೀತಿ ಈ ಮರಕ್ಕೆ ಕಟ್ಟಿದರೆ ಒಂದೇ ವರ್ಷದಲ್ಲಿ ಮಾವಿನಕಾಯಿ ಆಗ್ತದೆ ಅದೇ ರೀತಿ ದೊಡ್ಡ ಮರ ಒಂದು 2-3 ವರ್ಷದಲ್ಲಿ ಇದು ದೊಡ್ಡ ಮರವಾಗಿ ಬೆಳೀತದೆ ಆಗ ನಮಗೆ 10 ಮಾವಿನಕಾಯಿ ಸಿಗುವಲ್ಲಿ 500 ಮಾವಿನಕಾಯಿ ಸಿಗ್ಬೋದು ಬೇಗ ಬೇಗ ಅಂದರೆ ಒಂದು 2 ವರ್ಷದಲ್ಲಿ ಅಷ್ಟು ಸಿಗ್ತದೆ ಅದಕ್ಕೆ ಬೇಕಾಗಿ ನಾನು ಇಷ್ಟು ತೋರದ ಮರವನ್ನು ಆಯ್ಕೆ ಮಾಡಿದ್ದೇನೆ ಈ ವಿಡಿಯೋನ್ನು ಸಂಪೂರ್ಣವಾಗಿ ನೋಡಿ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ತೇನೆ ಅದೇ ರೀತಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು